ನಮಸ್ತೆ. ಸಾಮಾನ್ಯವಾಗಿ ಬೈಟ್ ಕೊಡೋದು ನಾವು ಎಲ್ಲ ಸಿನಿಮಾಗಳಿಗೂ ಮಾಡ್ತಾ ಇರ್ತೀವಿ, ಬಟ್ ಈ ಸಿನಿಮಾಗೆ ಏನು ಹೇಳೋದು ಅಂತಲೇ ಬಹಳ ಕಷ್ಟ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ನನಗೆ ಆ್ಯಸ್ ಅ ಫ್ಯಾನ್ ಬಾಯ್ ಪುನೀತ್ ಸರ್ ತಮ್ಮನ್ನು ತಾವು ಎಂಜಾಯ್ ಮಾಡ್ತಾ ಇದ್ದೀನಿ ನೋಡೋದೇ ಒಂದು ದೊಡ್ಡ ಸಂಭ್ರಮ ಅಂತ ಅನ್ನಿಸ್ತು. ಸಾಮಾನ್ಯವಾಗಿ ಬೈಟ್ ಕೊಡೋದು ನಾವು ಎಲ್ಲ ಸಿನಿಮಾಗಳಿಗೂ ಮಾಡ್ತಾ ಇರ್ತೀವಿ, ಬಟ್ ಈ ಸಿನಿಮಾಗೆ ಏನು ಹೇಳೋದು ಅಂತಲೇ ಬಹಳ ಕಷ್ಟ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ನನಗೆ ಆ್ಯಸ್ ಅ ಫ್ಯಾನ್ ಬಾಯ್ ಪುನೀತ್ ಸರ್ ತಮ್ಮನ್ನು ತಾವು ಎಂಜಾಯ್ ಮಾಡ್ತಾ ಇದ್ದೀನಿ ನೋಡೋದೇ ಒಂದು ದೊಡ್ಡ ಸಂಭ್ರಮ ಅಂತ ಅನ್ನಿಸ್ತು. ಏನಿಲ್ಲ, ಮಿಸ್ ಮಾಡ್ಕೋತೀನಿ ಅಷ್ಟೇ. ಅವ್ರು ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ವಿ, ನಮ್ಮ ಮಧ್ಯೆ ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ದೆ. ಏನಿಲ್ಲ, ಮಿಸ್ ಮಾಡ್ಕೋತೀನಿ ಅಷ್ಟೇ. ಅವ್ರು ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ವಿ, ನಮ್ಮ ಮಧ್ಯೆ ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ದೆ. ಏನಿಲ್ಲ, ಮಿಸ್ ಮಾಡ್ಕೋತೀನಿ ಅಷ್ಟೇ. ಅವ್ರು ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ವಿ, ನಮ್ಮ ಮಧ್ಯೆ ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ದೆ. ಏನಿಲ್ಲ, ಮಿಸ್ ಮಾಡ್ಕೋತೀನಿ ಅಷ್ಟೇ. ಅವ್ರು ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ವಿ, ನಮ್ಮ ಮಧ್ಯೆ ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ದೆ. ಏನಿಲ್ಲ, ಮಿಸ್ ಮಾಡ್ಕೋತೀನಿ ಅಷ್ಟೇ. ಅವ್ರು ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ವಿ, ನಮ್ಮ ಮಧ್ಯೆ ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಿದ್ದೆ. ಮೊದಲನೇದಾಗಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತುಂಬಾ ಒಂದು ರೇಂಜ್ ಆಫ್ ಇಮೋಷನ್ಸ್ ಆಗುತ್ತೆ ಈ ಒಂದು ಸಿನಿಮಾ ನೋಡಿದಾಗ. ನಾನು ಡಾಕ್ಯುಮೆಂಟ್ರಿ ಅಂತ ಕರೆಯೋಕ್ಕೆ ಇಷ್ಟಪಡಲ್ಲ, ಇಟ್ಸ್ ಅ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಎರಡು ಕಡೆಯಿಂದ ಅಳುವು ಬರುತ್ತೆ ಆ್ಯಂಡ್ ತುಂಬಾ ಕಾಡಂಥ ಒಂದು ಸಿನಿಮಾ. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಿಂತ್ಕೊಂಡು ಅಪ್ಪು ಸರ್ ಅವ್ರ ವ್ಯಕ್ತಿತ್ವ ಬಗ್ಗೆ ನಾನೇನು ಮಾತಾಡ್ತೀನಿ, ಅದ್ರ ಬಗ್ಗೆ ಏನು ಹೇಳಷ್ಟು ದೊಡ್ಡವ್ನು ನಾನಲ್ಲ. ನನಗಿಂತ ಚೆನ್ನಾಗಿ ಅವ್ರ ಅಭಿಮಾನಿಗಳಿಗೆ ಇಡೀ ರಾಜ್ಯಕ್ಕೆ ಅವ್ರು ಎಂಥ ಅವ್ರು ಹೇಗೆ ನಡ್ಕೊಂಡ್ರು ಅನ್ನೋದು ಗೊತ್ತಿದೆ. ಅವ್ರು ಎಂಥ ಮನುಷ್ಯ, ಹೇಗೆ ಬಾಳಿದ್ರು, ಹೇಗೆ ಬದುಕಿದ್ರು ಅಂತ ಗೊತ್ತಿದೆ. ಸೊ ನನ್ನ ಕಡೆಯಿಂದ ಈ ಇಡೀ ಪಿ ಆರ್ ಕೆ ತಂಡಕ್ಕೆ ಮತ್ತು ಡೈರೆಕ್ಟರ್ ಅಮೋಘ ವರ್ಷ ಅವ್ರ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ಗಿಂತ ದಿಸ್ ಇಸ್ ಅ ಶೋರ್ ಫೈರ್ ಸಕ್ಸಸ್. ಪ್ರತಿಯೊಬ್ಬರು ಕನ್ನಡಿಗರು ಈ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇನ್ಸ್ಟೆಡ್ ಆಫ್ ಆಲ್ ದ ಬೆಸ್ಟ್, ಲೆಟ್ ಮೀ ಯು ದ ಫಸ್ಟ್ ಟು ಸೇ ಕಂಗ್ರ್ಯಾಚುಲೇಷನ್ ಸರ್, ಇಟ್ ಬಿ ಅ ಮ್ಯಾಸಿವ್ ಸಕ್ಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗುಡಿ, ಇದನ್ನು ಬರೀ ಚಿತ್ರ ಅಂತ ಹೇಳೋಕ್ಕಾಗಲ್ಲ, ಒಂದು ದೊಡ್ಡ ಅನುಭವ ಅಂತ ಹೇಳ್ಬೋದು. ಪುನೀತ್ ಸರ್ ಜೊತೆ ಒಂದು ಎರಡು ಅವರ್ ಕರ್ನಾಟಕದ ಮೂಲ ಮೂಲೆ ಎಲ್ಲ ಸುತ್ಕೊಂಬಂದಂಥ ಒಂದು ಅನುಭವ ಆಗುತ್ತೆ. ಅಪ್ಪು ಸರ್ ಅವರೊಳಗಿನ ನಿಜವಾದ ನಾಯಕನ ದರ್ಶನ ನಿಮಗಾಗುತ್ತೆ. ಯಾಕಂದರೆ ಅಪ್ಪು ಸರ್ ಭಾಳಷ್ಟು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಬಹಳಷ್ಟು ಪಾತ್ರಗಳನ್ನು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಈ ಒಂದು ಸಿನಿಮಾದಲ್ಲಿ ಪುನೀತ್ ಸರ್ ಆಗಿಯೇ ಕಾಣಿಸ್ಕೊಂಡಿರೋ ಅಂಥ ವಿಶೇಷ. ಆ್ಯಂಡ್ ಪುನೀತ್ ಸರ್ನ ನಾವು ತುಂಬ ಇಷ್ಟಪಡ್ತೀವಿ, ಹತ್ತಿರದವ್ರಿಗೆ ಅದರದ್ದು ಗೊತ್ತಿರುತ್ತೆ ಏನಕ್ಕೆ ನಾವು ಅಷ್ಟು ಇಷ್ಟಪಡ್ತೀವಿ ಅಂತ. ಆದರೆ ಪ್ರಪಂಚಕ್ಕೆ ಗೊತ್ತಾಗೋಂಥ ಸಂದರ್ಭ, ಯಾಕಂತಂದರೆ ಅಪ್ಪು ಸರ್ ಒಳಗಿನ ನಿಜವಾದ ನಾಯಕನ ದರ್ಶನ ನಿಮಗಾಗುತ್ತೆ ಈ ಸಿನಿಮಾ. ಆ್ಯಂಡ್ ಎಲ್ಲರೂ ಮನೆ ಮಂದಿಯೆಲ್ಲ ಕುಟುಂಬ ಸಮೇತರಾಗಿ ಬಂದು ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಭಾಳಷ್ಟು ಒಳ್ಳೆಯ ಸಂದೇಶಗಳನ್ನ ಪುನೀತ್ ಸರ್ ಹೊತ್ಕೊಂಬಂದಿದ್ದಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾ ನೀವು ಎಲ್ಲರೂ ನೋಡೋದ್ರಿಂದ ಪುನೀತ್ ಸರ್ ಮನಸ್ಸಿಗೆ ಭಾಳ ಖುಷಿಯಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ದೇವರು ಎಲ್ಲ ಕಡೆ ಸುತ್ತಾಡಿ ಕೊನೆಗೆ ಗುಡಿ ತಲುಪಿದ್ದಾರೆ, ಗಂಧದ ಗುಡಿ ತಲುಪಿದ್ದಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.